ನಮಸ್ಕಾರ. ಇದು ಕನ್ನಡ ಟಿವಿಯ ಅಗ್ರವಾರ್ತೆಗಳು. ನಾನು ಶಿವಕುಮಾರ್. ಈಗ ಸುದ್ದಿಯ ವಿವರಣೆ. ಜಿಲ್ಲೆಯಲ್ಲಿ ನಿನ್ನೆ ಬಿಸಿ ಪಾಟೀಲ್ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಚಿನ್ನದ ಪಕ್ಷಿಯಂತೆ ಪ್ರಖ್ಯಾತಗೊಂಡಿದ್ದ ನಮ್ಮ ಹೆಮ್ಮೆಯ ಭಾರತ ದೇಶವು ವ್ಯವಹಾರಕ್ಕೆಂದು ಬಂದ ಬ್ರಿಟಿಷರ ಕಪಿಮುಷ್ಟಿಗೆ ಸಿಲುಕಿ ಹೋಗಿತ್ತು. ಹಿಂದೆ ಹಲವಾರು ವರ್ಷಗಳ ಹೋರಾಟ, ಸಹಸ್ರ ಬಲಿದಾನಗಳ ಫಲವೇ ಆಗಸ್ಟ್ 17, 1947ಕ್ಕೆ ಸ್ವಾತಂತ್ರ್ಯ ದೊರಕಿತು. ಕೊಪ್ಪಳ ಜಿಲ್ಲೆಯ ಕ್ರೀಡಾಂಗಣದಲ್ಲಿ 74ನೇ ರಾಷ್ಟ್ರ ಧ್ವಜಾರೋಹಣವನ್ನ ಬಿಸಿ ಪಾಟೀಲ್ ಅವರು ನೆರವೇರಿಸಿದರು. ನಂತರ ಪರೇಡ್ಗಳನ್ನ ವೀಕ್ಷಿಸಿ ಗೌರವ ವಂದನೆಗಳನ್ನ ಸ್ವೀಕರಿಸಿದರು. ತದನಂತರ ವಿವಿಧ ಕ್ಷೇತ್ರಗಳ ಸಾಧಕರನ್ನ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಡಿಸಿ ವಿಕಾಸ್ ಕಿಶೋರ್, ಸಂಸದರಾದ ಶ್ರೀ ಕರಡಿ ಸೋಮಣ್ಣ, ಶಾಸಕರಾದ ಶ್ರೀ ರಾಘವೇಂದ್ರ ಹಿಟ್ನಾನ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಹಾಗೂ ಇನ್ನೂ ಹಲವರು ಉಪಸ್ಥಿತರಿದ್ದರು. ಸಿದ್ದಲಿಂಗಯ್ಯ ಹಿರೇಮಠ್, ಕನ್ನಡ ಟಿವಿ, ಗಂಗಾವತಿ. ಭಾರತದ 74ನೇ ಸ್ವಾತಂತ್ರ್ಯ ದಿನವನ್ನ ಇಲ್ಲಿನ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ತಹಶೀಲ್ದಾರ್ ತಿಪ್ಪೇಸ್ವಾಮಿ ಧ್ವಜಾರೋಹಣವನ್ನ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ದೇಶದ ಸಮಗ್ರತೆಗೆ ಭಂಗ ತರುವಂತಹ ದುಷ್ಟಶಕ್ತಿಗಳ ವಿರುದ್ಧ ಸಂಘಟಿತ ಹೋರಾಟವನ್ನ ಮಾಡಬೇಕಿದೆ ಹಾಗೂ ದೇಶದ ಅಭಿವೃದ್ಧಿಗೆ ಮಾರಕವಾಗಿರುವ ಭಯೋತ್ಪಾದನೆ ಸಂಪೂರ್ಣ ನಿರ್ಮೂಲನೆ ಮಾಡಬೇಕಿದೆ. ಸಾಮಾಜಿಕ ನ್ಯಾಯ, ಸಮಾನತೆ, ಕೋಮ ಸೌಹಾರ್ದ, ಸರ್ವರಿಗೂ ಶಿಕ್ಷಣ ಸಿಗಬೇಕು, ಏಕತೆಯಲ್ಲಿ ಬಾಳ್ಬೇಕು, ಸರ್ವರಿಗೂ ಸಮಪಾಲು ಮುಂತಾದ ಮೌಲ್ಯಗಳನ್ನ ಸಕಾಲಿಕವಾಗಿ ರೂಪುಗೊಳ್ಳಬೇಕು, ಸ್ವಾತಂತ್ರ್ಯದ ಆಶಯವನ್ನ ನಾವೆಲ್ಲರೂ ಕಟ್ಟೋಣ ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಡಾಕ್ಟರ್ ಅನಂತ್, ತಾಲೂಕು ಅಧ್ಯಕ್ಷೆ ಮಂಜಪ್ಪ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕರಾದ ಅಧಿಕಾರಿ ಕೆಒ ಜಾನಕಿ ಇರಾಮ್, ಪೊಲೀಸರು ಇನ್ನೂ ಹಲವರು ಉಪಸ್ಥಿತರಿದ್ದರು. ಚಿಕ್ಕಪ್ಪನಹಳ್ಳಿ ಸೊಮ್ಮು, ಕನ್ನಡ ಟಿವಿ, ಹೊಸದುರ್ಗ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಚಿಕ್ಕಮಗಳೂರು ಜಿಲ್ಲೆ ಟೈಲರ್ ಸಂಘಟನೆಯ ಹಾಗೂ ಮೂಡಿಗೆರೆ ತಾಲೂಕು ಕ್ಷೇತ್ರ ಸಮಿತಿ ಟೈಲರ್ ಸಂಘಟನೆಯ ಜಂಟಿ ಆಶ್ರಯದಲ್ಲಿ ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಹಾಗೂ ಸ್ಥಾಪಕ ಅಧ್ಯಕ್ಷರಾದಂತಹ ಶಿವೇಗೌಡರು ಮಾತನಾಡಿ, ನಮ್ಮಲ್ಲಿ ದೇಶಾಭಿಮಾನ ಹಾಗೂ ದೇಶದ ನಡೆ ನುಡಿ ಭಾಷೆ ಇವೆಲ್ಲವನ್ನ ಗೌರವಿಸಬೇಕು ಹಾಗೂ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸಂಘದ ಸಮಾಜಮುಖಿ ಕೆಲಸವನ್ನ ಮಾಡುವುದರ ಜೊತೆಗೆ ಸಂಘದ ಪ್ರತಿಯೊಂದು ಸದಸ್ಯರು ಕಾರ್ಯೋನ್ಮುಖರಾಗಬೇಕು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಶ್ರಮಿಸಬೇಕು ಎಂದರು. ಈ ಬಾರಿ ಕೋವಿಡ್ ಕೊರೋನಾ ಎಂಬ ಸಂಕಷ್ಟ ಪ್ರತಿಯೊಬ್ಬರಿಗೂ ಎದುರಾಗುತ್ತಿದೆ. ಇದರಿಂದ ಈ ಬಾರಿ ಸರಳವಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಗಿತ್ತು. ಮುಂದಿನ ಬಾರಿ ಸಮಾಜಕ್ಕೆ ಉಪಯುಕ್ತವಾಗುವಂತಹ ಯಾವುದಾದರೂ ವಿಶೇಷ ಕಾರ್ಯಕ್ರಮದ ಜೊತೆಗೆ ಅದ್ದೂರಿ ಸ್ವಾತಂತ್ರ್ಯ ದಿನಾಚರಣೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆಯು ತೊಡಗಿಕೊಳ್ಳಲಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೃಷ್ಣಾಚಾರ್, ಖಂಜಾಂಚಿ ಗೋಪಾಲ್ ಶೆಟ್ಟಿ, ಸದಸ್ಯರಾದ ಸಣ್ಮುಖಾನಂದ ಭಂಡಾರಿ ಸೇರಿದಂತೆ ಇತರರು ಇದ್ದರು. ಮಾನ್ಸೂನ್ HR, ಕನ್ನಡ ಟಿವಿ, ಮೂಡಿಗೆರೆ. ಪ್ರತಿ ಇಡೀ ದೇಶದಲ್ಲಿ ಇವತ್ತು ಎಲ್ಲ ಕಡೆ ಫ್ಲಾಗ್ ಹಾಸ್ಟಿಂಗ್ ಆಗುತ್ತೆ. ಅದೇ ರೀತಿ ದೇಶ ಮತ್ತು ಭಾಷೆ ಎರಡಕ್ಕೂ ಹೆಚ್ಚಿನ ಗೌರವ ಕೊಟ್ಟು ನಾವು ಬದುಕಬೇಕು. ಮತ್ತು ನಾವುಗಳು ದೇಶ ಪ್ರೇಮವನ್ನು ಹೆಚ್ಚು ಮಾಡ್ಕೋಬೇಕು. ದೇಶ ಪ್ರೇಮ ಇದ್ದರೆ ಎಲ್ಲದೂ ಇದ್ದಂಗೆ. ದೇಶ ಪ್ರೇಮ ಇಂಪಾರ್ಟೆಂಟು. ಇದರಲ್ಲಿ ಇವತ್ತು ನಾವು 74ನೇ ರಾಜ್ಯೋತ್ಸವವನ್ನು ಮಾಡಿದ್ದೀವಿ. ಎಲ್ಲರಿಗೂ ಹೊಸ ತರುವಂಥ ದಿನ ಆಗಿದೆ. ಇವತ್ತಿನ ನೆನಪು ಅಚ್ಚಳಿಯದೇ ಉಳಿಯುವಂಥ ದಿನ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಿಮಗೆ ಫ್ಲಾಗಸ್ಟಿಂಗ್ ಕೊಟ್ಟಂಥ ನಿಮ್ಮೆಲ್ಲರಿಗೂ ನಮ್ಮ ಸಂಘಟನೆ ಪರವಾಗಿ ಪೂರ್ವಕಾದ ವಂದನೆಗಳನ್ನು ಹೇಳ್ತಾ ನನ್ನ ಈ ಒಂದೆರಡು ಮಾತುಗಳನ್ನು ಮುಖ್ಯವಾಗಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿಲ್ಲ. ಸ್ವಾತಂತ್ರ್ಯ ದಿನದ ಧ್ವಜಾರೋಹಣದ ವೇಳೆ ಅಂಬೇಡ್ಕರ್ ಫೋಟೋ ಇಡುವಂತಿಲ್ಲ ಎಂದು ಸರ್ಕಾರಿ ಶಾಲೆ ಶಿಕ್ಷಕರು ಹೇಳಿದ್ದಾರೆ. ವಿಜಯಪುರ ಜಿಲ್ಲೆ ಸಿಂದಕಿ ತಾಲೂಕಿನ ಮಾಡಬಾಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಶಾಲೆಯ ಮುಖ್ಯೋಪಾಧ್ಯಾಯರಾದ SH ಮುಕಾಶಿ ಎಂಬುವರು ಈ ಮಾತನ್ನ ಹೇಳಿದ್ದಾರೆ. ಅಂಬೇಡ್ಕರ್ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟಿಲ್ಲ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಅಂಬೇಡ್ಕರ್ ಫೋಟೋ ಇಟ್ಟು ಪೂಜೆ ಮಾಡುವ ಹಾಗೆ ಇಲ್ಲ ಎಂದು ಹೇಳಿದ್ದಾರೆ. ಮಕ್ಕಳಿಗೆ ತಪ್ಪು ಸಂದೇಶವನ್ನ ಕೊಡಬಾರದು ಅಂತ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ದಿನ ಅಂಬೇಡ್ಕರ್ ಫೋಟೋ ಇಡಲ್ಲ ಎಂದು ಮುಖ್ಯ ಶಿಕ್ಷಕರು ಹೇಳಿದ್ದಾರೆ. ಮುಖ್ಯ ಶಿಕ್ಷಕರೊಂದಿಗೆ ಧ್ವನಿಗೂಡಿಸಿ ಸಹ ಶಿಕ್ಷಕರು ಕೂಡ ಈ ಮಾತನ್ನ ಹೇಳಿದ್ದಾರೆ. ಇದಕ್ಕೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಇದಕ್ಕೆ ಉತ್ತರ ಕೊಡಬೇಕಾಗಿದ್ದು ಹೆಡ್ ಮಾಸ್ಟರ್ ಮಾತ್ರ. ಅಂಬರೀಶ್ ಸುಣಗಾರ, ಕನ್ನಡ ಟಿವಿ, ಸಿಂದಗಿ.
ಶಾಲೆಗೆ ಮಕ್ಕಳಿಗೆ ಪಾಠ ಕೊಡೋ ಸಲುವಾಗಿ ಅಂಬೇಡ್ಕರ್ ಹೋರಾಡಿ ಸ್ವಾತಂತ್ರ್ಯ ತಂದು ಕೊಟ್ಟಿಲ್ಲ ಮಕ್ಕಳಿಗೆ ಪಾಠ ಕೊಡ್ಬೇಕಾದ್ರ ತಪ್ಪು ಕೊಡ್ಬೇಕಾತ ನಾವು ಅಂಬೇಡ್ಕರ್ ಫೋಟು ಇಡುವ ಕಾಯ್ದೆ ಇಲ್ಲ ಆಚೆಗೆ 91 ವರ್ಷ ಸತತ 21 ದಿನಗಳ ಕಾಲ ಕೃತಕ ಉಸಿರಾಟದ ಮೇಲೆಯೇ ಜೀವನ್ ಮರಣದ ನಡುವೆ ಹೋರಾಟವನ್ನ ನಡೆಸಿ ವಿಜಯಿಯಾದವಳು. ಅಂದ ಹಾಗೆ ಈ ಅಜ್ಜಿಗೂ ಕೊರೋನಾ ಮಹಾಮಾರಿ ವಕ್ಕರಿಸಿತ್ತು. ಕೊರೋನಾ ವಿರುದ್ಧ ಜಯಿಸಿದ ಆ ಅಜ್ಜಿಯೇ ಇಂದು ಹೊಸ ಆಸ್ಪತ್ರೆಯ ಉದ್ಘಾಟಿಸುವ ಭಾಗ್ಯ ಪಡೆದಿದ್ದಾರೆ. ಇಂತಹ ಹೃದಯ ಸ್ಪರ್ಶಿಸುವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಗುಮ್ಮಟ ನಗರಿ ವಿಜಯಪುರ. ವಿಜಯಪುರ ನಗರದ 91 ವರ್ಷದ ಸೋನಾಬಾಯಿ ಲೋನಾಲಿ ಎಂಬ ವೃತ್ತಿಗೆ 21 ದಿನಗಳ ಹಿಂದೆ ಸಾಮಾನ್ಯ ನೆಗಡಿ ಕೆಮ್ಮುಗಳಿಂದ ಬಳಲುತ್ತಿದ್ದಳು. ಈ ಕಾರಣದಿಂದ ಸ್ಥಳೀಯ ಚೌಧರಿ ಆಸ್ಪತ್ರೆಗೆ ದಾಖಲಿಸಿದ್ದರು. ಬಳಿಕ ಆಚೆಗೆ ದಮ್ಮು ಕಾಣಿಸಿಕೊಂಡಿದೆ, ಹಾಗೆಯೇ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಕೋವಿಡ್ ಟೆಸ್ಟ್ ಮಾಡಿದಾಗ ಆಚೆಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಆಗ ಚೌಧರಿ ಆಸ್ಪತ್ರೆಯ ವೈದ್ಯರು ಡಾಕ್ಟರ್ ರವಿಕುಮಾರ್ ಚೌಧರಿ, ನವೀನ್ ಪಟ್ಟಣ ಶೆಟ್ಟಿ, ಡಾಕ್ಟರ್ ಅಶೋಕ್ ಯಂಕಂಚಿ ಹಾಗೂ ಡಾಕ್ಟರ್ ಗೀತಾ ಚೌಹರಿ ಈ ಕೇಸ್ಗಳನ್ನು ಚಾಲೆಂಜಿಂಗ್ ಆಗಿ ಸ್ವೀಕರಿಸಿ ಅಜ್ಜಿಗೆ ಸತತ 21 ದಿನಗಳ ಕಾಲ ವೆಂಟಿಲೇಟರ್ ಮೂಲಕ ಉಸಿರು ನೀಡಿ ಅಜ್ಜಿಗೆ ಚಿಕಿತ್ಸೆ ನೀಡಿದರು. ಈಗ ಅಜ್ಜಿ ಗುಣಮುಖರಾಗಿದ್ದಾರೆ. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅಜ್ಜಿ ಅಲ್ಲಿನ ಪರಿಸ್ಥಿತಿಯನ್ನು ಕಣ್ಣೀರು ಹಾಕಿದ್ದಾರೆ. ಕೊರೋನಾ ಬಂದ್ರೆ ಯಾರೂ ಭಯ ಪಡಬೇಡಿ, ಏನೂ ಆಗಲ್ಲ, ಡಾಕ್ಟರ್ ಹೇಳಿದಂತೆ ಕೇಳ್ರಿ, ಸಲಹೆಯನ್ನ ತೆಗೆದುಕೊಳ್ಳಿ. ಇನ್ನು ತಾನು ಚಿಕಿತ್ಸೆ ಪಡೆದ ಆಸ್ಪತ್ರೆ ಕೋವಿಡ್ ವಿಭಾಗ ಪ್ರಾರಂಭಿಸಲಾಗಿದ್ದು ಈ ವಿಭಾಗದಲ್ಲಿ ಅಜ್ಜಿಯ ಕೈಯಿಂದಲೇ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಜ್ಜಿ ಆನಂದ ಬಾಷ್ಪವನ್ನ ಸುರಿಸಿದಳು. ಶಿವಾನಂದ ಭಜಂತ್ರಿ, ಕನ್ನಡ ಟಿವಿ, ವಿಜಯಪುರ. ಅದಿಬಿಟ್ಟಾಗಿದ್ದು 21 ದಿವಸ ಏನೋ ಸುದ್ದಿ ಇರ್ಲಿ, ಅವ್ರು ಡಾಟಾಗೋ ಬಂದು ಎಟ್ಟೊಪ್ಪಲೇ ಫಾಸ್ಟ್ ಚೋಳಿ ಆಗುತ್ತೆ. ನನ್ನ ಮಗ ಮಹಾಪಾಠ ಅಂತ ಕೊನೆ ಮಹಾಪಾಠ ಅಂತ ಶಾಂತ ಮೊಮ್ಮಕ್ಕಳು ಎಲ್ಲ ಸಹಾಯ ಮಾಡ್ರಿ. ಎಲ್ಲರನ್ನ ನಾನು ಆರಾಮಾಗಿ ಎಲ್ಲರಿಗೆ ಭೇಟಿ ಆಗ ಬಂದಿನಿ. ನಾನು ಡಾಕ್ಟರ್ಗೋ ಭಾಳ ಪ್ರಯತ್ನ ಮಾಡ್ಯಾರ ರೀ, ಅವ್ರು ಒಳ್ಳೆ ಮಾಡ್ಯಾರ ನಿಮ್ಗೆ ಎಲ್ಲರೂ ಒಳ್ಳೆ ಆಗಲಿ ರೀ. ನಮ್ಗೆ ಅವರು ನಮ್ಮ ಡಾಕ್ಟರ್ಗಳು ಮಕ್ಕಳೇ ಅವರು ಭಾಳ ಪ್ರಯತ್ನ ಮಾಡ್ಯಾರಪ್ಪ. ಯಾರ ನಮ್ಗೆ ತರಾಸಾಗಲ್ಲ, ಅವ್ರು ಎಲ್ಲರಿಗೊಳಾಗ್ಯಾರ, ಗಂಡ ಮಕ್ಕಳುಗಳಾಗ್ಯಾರ, ಅವರು ಒಳಗ್ಯಾರ, ಎಲ್ಲ ಒಳ್ಳೆ ನೋಡ್ಯಾರಪ್ಪ. ನಿಮ್ದು ಪ್ರಯತ್ನ ಮಾಡ್ಯಾರ ಆರಾಮಾಗಿ ಹೊಲಿ ಬಂದು ಮತ್ತೊಳಗೆ ಹತ್ತಿದ್ರಿ. ಇವತ್ತು ಹಾಸ್ಪಿಟ್ಲ್ ಉದ್ಘಾಟನೆ ಮಾಡಿದ್ರೆ ಹೆಂಗೆ ಅನ್ಸತೈತೆ ರೀ? ಎಲ್ಲ ಖುಷಿ ಖುಷಿ ಒಪ್ಪಲಿಗೆ ಬಂದು ನಮ್ಮಿಂದ ಒಪ್ಪಲಿಗೆ ಆಗ್ಯಾದ್ರಿ ಬಂದು ಎಲ್ಲ ಒಪ್ಪಲಿ ಎಲ್ಲರೂ ಆರಾಮ ಆಗಲಿ ರೀ. ಯಾಕಂದ್ರೆ ಧೈರ್ಯ ಮೊದಲ ಬುಕ್ಕಿ ಧೈರ್ಯ ಬೇಕು ರೀ, ಎದೆ ಉಳ್ಕೊಬಾರ್ದು ಮತ್ತು ಇದ್ದುದು ಧೈರ್ಯ ಮಾಡ್ಕೊಂಡು ಊಟ ಮಾಡಬೇಕು ರೀ. ಒಳ್ಳೆಯದಾಗ್ತದೆ ಎಲ್ಲರಿಗೆ ಕೈ ಜೋಡಿಸ್ಬೇಕು ಎಲ್ಲ ಬರೋದು. ಅವ್ರಿಗೆ ಶುರುವಾಗಿ ಬಂದಾಗ ಬರೀ ನೆಗಡಿ ಕೆಮ್ಮಂತ ಬಂದಿದ್ರು, ಅದು ಒಂದು 2-3 ದಿವಸದಲ್ಲಿ ದಮ್ಮು ಜಾಸ್ತಿ ಆಗಿ ಅವ್ರದ್ದು ದಿನಕ್ಕೆ ದಿನ ಅರ್ಗಿ ಕಟ್ತಾ ಹೋದರು. ಅವರು ಅವರಿಂದ ಅವರು ಮನೆಯವರಿಂದ ನಮ್ಮಿಂದ
ಒಂದು ಬೂಸ್ಟ್ ಮಾಡಿ ಅವ್ರಿಗೆ ಏನು ಆಗೋದ ಅಂತ ಹೇಳಿ 21 ದಿವಸ ಅವರಿಗೆ ವೆಂಟಿಲೇಟರ್ ಗಾಡಿ ತೊಗೊಂಡು ಅವರು ರೋಗದಿಂದ ಮುಕ್ತಿಯಾಗಿ ಹೊರಗೆ ಬಂದಿದ್ದಾರೆ. ಈಗಾಗಲೇ ಅವರು 1 ತಿಂಗಳಾದರೂ ನಾವು ಸ್ವಂತ ಕಾಲ ಮೇಲೆ ತಾವು ನಡ್ಕೊಂಡು ಬರ್ತಾರೆ. ಅದಕ್ಕೆ ಈ ಜಡ್ಡಿಗಾಗಿ ಯಾರೂ ಹೆದರಬೇಕಾಗಿಲ್ಲ. ವಯಸ್ಸು ಜಾಸ್ತಿ ಆದರೂ ನೀವು ಈ ಜಡ್ಡಿಯಿಂದ ಹೊರಗೆ ಬರ್ಬೋದು. ನಿಮ್ಮ ಹೆಸರು ಸರ್? ಡಾಕ್ಟರ್ ರವಿಕುಮಾರ್ ಸರ್. ಭಾರತದ ಮನುಕುಲವೇ ಸ್ವತಂತ್ರ ದಿನಾಚರಣೆಯ ಹಮ್ಮಿಕೊಂಡು ಹಬ್ಬವನ್ನ ಆಚರಿಸುತ್ತಿದೆ. ಒಂದು ಹನಿ ರಕ್ತ ಕೊಡಿ ಸ್ವತಂತ್ರ ಕೊಡುತ್ತೇನೆ ಎಂದು ಧೀರ ದಿಟ್ಟ ಮಹಾನ್ ಸುಭಾಷ್ ಚಂದ್ರ ಬೋಸ್ ಅವರ ಹೇಳಿಕೆಯಂತೆ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನಲ್ಲಿ ತಳವಾರ ಮತ್ತು ಪರಿಹಾರ ಸಮುದಾಯದ ರಕ್ತದಾನವನ್ನ ಮಾಡಿ ST ಜಾತಿ ಪ್ರಮಾಣ ಪತ್ರವನ್ನ ಕೊಡಿ ಎಂದು ಸರ್ಕಾರಕ್ಕೆ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮದಕಪ್ಪ ಕೋಳಿ, ಕರ್ನಾಟಕ ರಾಜ್ಯದಲ್ಲಿ ತಳವಾರ ಜನಾಂಗಕ್ಕೆ ಪರಿಶಿಷ್ಟ ಪಂಗಡ ST ಜಾತಿ ಪ್ರಮಾಣ ಪತ್ರವನ್ನ ನೀಡುವುದ ಉದ್ದೇಶಕ್ಕಾಗಿ ಹಲವು ದುಷ್ಟ ಶಕ್ತಿಗಳು ತಳವಾರ ಹಾಗೂ ಪರಿವಾರ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಂತೆ ಕೇಂದ್ರ ಸರ್ಕಾರ ಕಟ್ಟಕಡೆಯ ಘೋಷಿಸಿದ ಧ್ವನಿಯಲ್ಲದ ಜನರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ, ಜನಸಾಮಾನ್ಯತೆ ಬದುಕು ಕಟ್ಟಿಕೊಳ್ಳುವುದು ಎಂಬ ನೀತಿಯಿಂದ ಸರ್ಕಾರ ತಳವಾರ ಮತ್ತು ಪರಿಹಾರ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡ ಸೇರ್ಪಡೆ ಮಾಡಿ ಗೆಜೆಟ್ ಹೊರಡಿಸಿದೆ. ಆದರೆ ಕರ್ನಾಟಕ ಸರ್ಕಾರ ಗೆಜೆಟ್ ಪಾಲನೆ ಮಾಡದೆ ತಿರುಚಿ ಬರೆದು ಸಂವಿಧಾನವನ್ನ ಉಲ್ಲಂಘನೆ ಮಾಡುತ್ತಿದೆ. ಒಂದು ವೇಳೆ ಸರ್ಕಾರ ತಳಹಾದಿ ಮತ್ತು ಪರಿವಾರ ಸಮುದಾಯದ ಜನರ ಆಕ್ರೋಶಕ್ಕೆ ಕಾರಣವಾಗಲಿ, ಕೂಡಲೇ ಕೇಂದ್ರ ಸರ್ಕಾರದ ಆದೇಶದಂತೆ ನ್ಯಾಯ ಒದಗಿಸಬೇಕು. ಒಂದು ವೇಳೆ ನಿರಾಕರಣೆ ಮಾಡಿದರೆ ಮುಂದಿನ ಹಾನಿಗಳಿಗೆ ನೀವೇ ಕಾರಣವಾಗುತ್ತೀರಿ ಎಂದು ಹೇಳಿದ್ದಾರೆ. ಅಶೋಕ್ ಯಾದವ್, ಕನ್ನಡ ಟಿವಿ, ವಿಜಯಪುರ. ಕೇಂದ್ರ ಸರ್ಕಾರದಿಂದ ಎಷ್ಟು ಕೊಡ್ಬೇಕಂತೇಳಿ ಗೆಜೆಟ್ ಆದ್ರೂ ಕೂಡ ತಾವು ನಮ್ಗೆ ಪ್ರಮಾಣ ಪತ್ರ ನೀಡ್ತಾ ಇಲ್ಲ. ಅದೇನು ರಾಜಕೀಯ ಒತ್ತಡವೋ ಗೊತ್ತಿಲ್ಲ, ಏನು ಅಧಿಕಾರಿಗಳ ತೊಂದರೆನೋ ನಮಗೆ ಗೊತ್ತಿಲ್ಲ. ಆದ ಕಾರಣ ST ಪ್ರಮಾಣ ಪತ್ರ ಕೊಡದೇ ಇರೋ ಕಾರಣ ಈ ನಾವು ಸಮಾಜದ ವತಿಯಿಂದ ಇಡೀ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಒಂದು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ನಾವು ಇವತ್ತಿನ ದಿವಸ ಒಂದು ಚಳವಳಿಯನ್ನು ಹಮ್ಮಿಕೊಂಡು ರಕ್ತದಾನ ಮಾಡುವ ಮುಖಾಂತರ ಅಹಿಂಸಾತ್ಮಕವಾಗಿ ಮಹಾತ್ಮ ಗಾಂಧಿಯವರ ಒಂದು ಅಹಿಂಸಾತ್ಮಕವಾಗಿ ಈ ಒಂದು ಚಳವಳಿ ಪ್ರಾರಂಭ ಮಾಡಿದ್ದೇವೆ. ಇವತ್ತಿನ ದಿವಸ ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀ ಯಡಿಯೂರಪ್ಪ ಸಾಹೇಬರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅದು ಒಂದ ಇಬ್ರು ಮೂರ್ ಮಂದಿ ಹೇಳ್ರಿ, ಅದಕ್ಕ ಹಿಂಗೆ ಕೈ ಹಿಡಿದು ತಹಸೀಲ್ದಾರ್ ಸಾಹೇಬ್ರಲ್ಲಿ ವಿಶೇಷವಾಗಿ ವಿನಂತಿ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಬಹುದಿನದ ಬೇಡಿಕೆ ಇದೆ ಸಾಹೇಬ್ರ ಇದು. ಯಾಕಂದ್ರೆ ನಮ್ಮ ಅಪ್ಪಗಳು ಸ್ವತಂತ್ರ ನಮ್ಮ ಅಪ್ಪಗಳು ತೀರ್ ಹೋದ್ರ ಸುತ್ತ ನಮ್ಮ ಮುತ್ತೆಗಳು ಹಿಡಿದು ನಾವು ತಳವರಿದ್ದೇವು. ಅದು ಯಾರು ರಾಜಕೀಯ ಕುತಂತ್ರ ನಮಗ್ ಗೊತ್ತಿಲ್ಲ. ಏನ್ ಬೇಕ ಚೌಕಾಸಿ ಮಾಡ್ರಿ ನಮಗ. ದೇಶವನ್ನ ಸುಧಾರಣೆಯತ್ತ ತೆಗೆದುಕೊಂಡು ಹೋಗುತ್ತಿರುವವರಿಗೆ ಸಮಾಜದಲ್ಲಿ ಸಾರ್ವಜನಿಕರು ತೊಂದರೆಯನ್ನ ಕೊಡಬಾರದು, ಈ ದೇಶವನ್ನ ಮುನ್ನಡೆಸಬೇಕು ಎಂದು ಶಾಸಕ ಅಮರೇಶ್ ಗೌಡ ಪಾಟೀಲ್ ಬಯ್ಯಾಪುರ ಹೇಳಿದ್ದಾರೆ. ಇಲ್ಲಿನ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ಕುಷ್ಟಗಿ ತಾಲೂಕು ಪಂಚಾಯತ್ ಕುಷ್ಟಗಿ ಅವರು ಸಂಯುಕ್ತ ಆಶ್ರಯದಲ್ಲಿ 74ನೇ ಸ್ವಾತಂತ್ರ್ಯ ದಿನೋತ್ಸವದ ವೇಳೆ ಮಾತನಾಡಿದರು.
ಈ ದೇಶವನ್ನ ಅಭಿವೃದ್ಧಿ ದೇಶವನ್ನಾಗಿ ಮಾಡಬೇಕು, ದೇಶವನ್ನ ಮಾಡಬೇಕಾದ್ರೆ ಒಳ್ಳೆಯ ರೀತಿಯ ಕೆಲಸವನ್ನ ಮಾಡಬೇಕು ಎಂದರು. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಮೂಲಕ ಚುನಾಯಿಸಿದ ಪ್ರತಿನಿಧಿಗಳು ಈ ದೇಶಕ್ಕಾಗಿ, ನಾಡಿಗಾಗಿ ನಮ್ಮ ಎಲ್ಲರ ಕರ್ತವ್ಯವನ್ನ ಮಾಡಬೇಕು. ಕೊರೋನಾ ವೈರಸ್ ನಿರ್ಮಾಣಕ್ಕೋಸ್ಕರ ಮಾಸ್ಕ್, ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಸ್ವಚ್ಛವಾಗಿ ಇರಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಿದ್ದೇಶ್, ಬಿಒ ಚನ್ನಬಸಪ್ಪ, ಸಿಡಿಪಿಒ ಜಯಶ್ರೀ, ಪುರಸಭೆಯ ಮುಖ್ಯಾಧಿಕಾರಿ ಅಶೋಕ್ ಪಾಟೀಲ್, ಇನ್ನೂ ಹಲವರು ಉಪಸ್ಥಿತರಿದ್ದರು. ಆರ್ ಶರಣಪ್ಪ ಗುಮ್ಮಗೇರಿ, ಕನ್ನಡ ಟಿವಿ, ಕೊಪ್ಪಳ. ಮನಗೊಂಡು ನಮ್ಮ ದೇಶದ ರಾಷ್ಟ್ರ ನಾಯಕರು ಪೂಜ್ಯ ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಅನೇಕ ಹಿರಿಯರು ಈ ದೇಶಕ್ಕಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡು ನಮ್ಮೆಲ್ಲರಿಗೆ ಸ್ವತಂತ್ರವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಇತಿಹಾಸ. ಆ ಇತಿಹಾಸವನ್ನು ನಾವೆಲ್ಲ ಮೆಲುಕು ಹಾಕುವುದರ ಜೊತೆಗೆ ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಈ ದೇಶವನ್ನು ಯಾವ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗಬೇಕು, ನಮ್ಮಲ್ಲಿರ್ತಕ್ಕಂಥಗಾಗಿ ತೆರಳ್ತಾ ಇದ್ದಾರೆ. ಪೊಲೀಸ್ ತಂಡದ ನಾಯಕರಾಗಿರ್ತಕ್ಕಂಥ ಶ್ರೀ ತಾಯಪ್ಪ ASI ತಂಡದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಹಾಗೆಯೇ ಗೃಹರಕ್ಷಕ ತಂಡದ ನಾಯಕವನ್ನ ಶ್ರೀ ಮಾಂತೇಶ್ ಕಡಪದಿವರು ಕೂಡ ತಂಡದ ಲೀಡರ್ ಆಗಿ ಬರೆ. ಮೊದಲನೇದಾಗಿ ಪೊಲೀಸ್ ನಾಯಕರಾಗಿರ್ತಕ್ಕಂಥ ತಾಯಪ್ಪ ASI ಪೊಲೀಸ್ ಇಲಾಖೆ ಕುಷ್ಟಗಿ. ಹಾಗೆಯೇ ನ್ಯಾಯಾಲಯದಲ್ಲಿ ಕೂಡ್ಲಿಗಿ ಪಟ್ಟಣ JSFC ನ್ಯಾಯಾಲಯದ ಆವರಣದಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ KNAGESH ಅವರು ಧ್ವಜಾರೋಹಣೆಯನ್ನ ನೆರವೇರಿಸಿದರು ಹಾಗೂ ಧ್ವಜವಂದನೆಯನ್ನ ಸಲ್ಲಿಸಿದರು. ಕಿರಿಯ ಶ್ರೇಣಿ ನ್ಯಾಯಾಧೀಶರಾದ ಮುರುಗೇಂದ್ರ ಅವರು ಕೂಡ ಇದ್ದರು. ವಕೀಲರು, ಸಂಘದ ಅಧ್ಯಕ್ಷರಾದ G.Honnappa ಹಾಗೂ ನ್ಯಾಯಾಲಯದ ಸಿಬ್ಬಂದಿ ಹಾಜರಿದ್ದರು. DSY ಕಚೇರಿಯ ಮುಂದೆ ಈ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿತು. ಯೋಜನೆಯಡಿ ಸರ್ವರಿಗೂ ಸೂರು ಎಂಬ ಕಲ್ಪನೆಯ ಹೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಮುಂದೆ ನಿರ್ಮಾಣವಾಗಲಿದೆ. G+3 ಮಾದರಿಯ 400 ವಸತಿಗಳಿಗೆ ನೂತನ ತಂತ್ರಜ್ಞಾನಗಳ ಇಕೋವಾಲ್ ಒಳಪಡಿಸಿ ಅಳವಡಿಸುವ ಸಲುವಾಗಿ ನಿನ್ನೆ ದಿನಾಂಕ 15/8/2020 ಶಾಸಕರಾದ ಶ್ರೀ KRಘುಪತಿ ಭಟ್ ಅವರು ಇಕೋವಾಲ್ ತಯಾರಿಕಾ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಗುಣಮಟ್ಟದ ಬಗ್ಗೆ ಪರಿಶೀಲನೆ ನಡೆಸಿದರು. ಈ ತಂತ್ರಜ್ಞಾನಕ್ಕೆ ಮುಂದೆ ನಿರ್ಮಾಣವಾಗಲಿರುವ ವಸತಿಗಳಿಗೆ ಅಳವಡಿಸುವ ಸಂಬಂಧ ಮೇಲ್ವಿಚಾರಣೆಯನ್ನ ನಡೆಸಿ ಚರ್ಚಿಸಿದ್ದರು. ಈ ಸಂದರ್ಭದಲ್ಲಿ ಸ್ಲಂ ಬೋರ್ಡಿನ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿ ಶ್ರೀಪಾದ ಹಾಗೂ ಘಟಕದವರು ಕೂಡ ಉಪಸ್ಥಿತರಿದ್ದರು. ದಿನಾಂಕ 8/8/2020 KAS ಅಧಿಕಾರಿಯಾದಂತಹ H.Gangadhar ಅವರು ಕೋವಿಡ್ ಡ್ಯೂಟಿಯ ವೇಳೆಯಲ್ಲಿ ಹಠಾತ್ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಮೃತರ ಕುಟುಂಬಕ್ಕೆ BBMP ಅಧಿಕಾರಿಗಳಾದಂತಹ ಲಿಂಗನಮೂರ್ತಿ, ಹರೀಶ್ ನಾಯಕ್, ರವಿ ತ್ರಿಪುರ್ ಅವರು ಮೃತರ ಮನೆಗೆ ಬಂದು ಮೃತ ಗಂಗಾಧರಯ್ಯ ಅವರ ಶ್ರೀಮತಿ ಮಮತಾ ಅವರಿಗೆ 20 ಲಕ್ಷ ಚೆಕ್ಗಳನ್ನ ಅತಿ ಶೀಘ್ರವಾಗಿ ಬಿಡುಗಡೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ D.Hosalli ಮನೆ ಹತ್ತಿರ ತಲುಪಿಸಿದ್ದಾರೆ. ದಣ್ಣಿನ ಶಿವರ ತಿಮ್ಮೇಗೌಡ, ಕನ್ನಡ ಟಿವಿ, ತುರುವೇಕೆರೆ.
ಎಸ್ ಅಧಿಕಾರಿಯಾಗಿದ್ದು ಮೃತರಾಗಿದ್ದರು ಎಸ್ ಗಂಗಾಧರಯ್ಯ ಅವರ ಕುಟುಂಬ ವರ್ಗದವರಿಗೆ ಈಗ BBMP ವತಿಯಿಂದ 25 ಲಕ್ಷ ರೂಪಾಯಿ ಪರಿಹಾರಧನ ನೀಡಿದ್ದಾರೆ. ಹಾಗೆಯೇ ಮುಖ್ಯಮಂತ್ರಿಯವರ ಕಡೆಯಿಂದಲೂ ಸರ್ಕಾರದ ವತಿಯಿಂದ 25 ಲಕ್ಷ ಹಣ ಕೊಡಿಸೋದ್ರ ಬಗ್ಗೆ ಕೂಡ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಎಲ್ಲ BBMP ಅಧಿಕಾರಿ ವರ್ಗದವರು ಮತ್ತು KS ಅಧಿಕಾರಿಗಳ ಸಂಘದ ಪದಾಧಿಕಾರಿಗಳು ಇಲ್ಲಿ ಬಂದು ಈ ಒಂದು ಬೇಗ ಅತಿ ಶೀಘ್ರ ಈ ಪರಿಹಾರ ಧನ ದೊರಕಿಸಿಕೊಡುವಲ್ಲಿ ಅವರು ಮಾಡಿರ್ತಕ್ಕಂಥದ್ದಕ್ಕೆ ನಾವು ಆಭಾರಿಯಾಗಿದ್ದೇವೆ ಮತ್ತು ಅವರೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ನಮ್ಮ ಸಹೋದ್ಯವ್ರಿಗೆ ಹೇಳ್ದಂಗೆ 25 ಲಕ್ಷನ ಕೊಟ್ಟಿದ್ದಾರೆ. ಚೆಕ್ಕನ್ನು ಇವತ್ತು ನಾವು ಕುಟುಂಬದವ್ರಿಗೆ ಕೊಟ್ಟಿದ್ದೀವಿ. ನಾವು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಅವ್ರಿಗೆ ನಾವು ಹೋದ ಜೀವ ಬರೋದಿಲ್ಲ. ಬಟ್ ಆ್ಯಸ್ ಅ ಟೋಕನ್ ಆಫ್ ಅವ್ರ ಅಪ್ರಿಸಿಯೇಷನ್ ಫಾರ್ ಹಿಸ್ ಸರ್ವಿಸಸ್ ಅವ್ರಿಗೇನು ರೆಂಡರ್ ಮಾಡಿದ್ದಾರೆ ಅದಕ್ಕೆ ನಾವು ಅವ್ರಿಗೆ ಕೊಡ್ತಾಯಿದ್ದೀವಿ. ಅದಲ್ಲದೆ ರಾಜ್ಯದ ನಾವು KS ಸಂಘದಿಂದ ಕೂಡ ಅಧಿಕಾರಿಗಳ ಸಂಘದಿಂದ ಕೂಡ ನಾವು ಒಂದು ಫಾಲೋ ಅಪ್ ಮಾಡ್ತಾಯಿದ್ದೀವಿ. BBMPಯಿಂದ ವರದಿ ಸರ್ಕಾರಕ್ಕೆ ಆಗಲೇ ಹೋಗಿದೆ. ಆ ಸರ್ಕಾರ ವರದಿನ ಫಾಲೋ ಅಪ್ ಮಾಡಿ ಸರ್ಕಾರ ಅಂತಲೂ ಕೂಡ ನಾವು ಅವ್ರಿಗೆ ಏನು 25 ಲಕ್ಷ ಆಗಲೇ ಮೊನ್ನೆ ಮುಖ್ಯಮಂತ್ರಿಗಳೇನು ಘೋಷಣೆ ಮಾಡಿದರೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಪ್ರಾಚೀನ ತೋರಿಸ್ತಾ ಇದ್ದಾರೆ ಆ ಪ್ರಕಾರವಾಗಿ ಅವರಿಗೆ ಅಲ್ಲೊಂದು ಕೂಡ 20 ಲಕ್ಷ ಪರಿಹಾರ ಶೀಘ್ರದಲ್ಲೇ ಬರೋ ಹಾಗೆ ಪ್ಲಸ್ ಮತ್ತು ಅವ್ರ ಮನೆಯವರು ಏನಿದ್ದಾರೆ ಅವ್ರಿಗೆ ಒಂದು ಸರ್ಕಾರಿ ನೌಕರನ ಕೊಡೋದಕ್ಕೆ ಸಂಬಂಧಪಟ್ಟಂಗೆ ನಾವು KS ಅಧಿಕಾರಿಗಳ ಸಂಘದಿಂದ ಕೂಡ ಒಂದು ಫಾಲೋ ಅಪ್ ಮಾಡಿ ಎಲ್ಲ ಕ್ರಮ ತಗೊಳ್ಳೋಕ್ಕೆ ತಯಾರಿ ಮಾಡ್ತಾ ಇದ್ದೀವಿ. BBMP ವತಿಯಿಂದ ಪೂಜ್ಯ ಮಹಾಪೌರರ ಮತ್ತು ಮನೆ ಆಯುಕ್ತರ ಮತ್ತು BBMPಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ ಮಾನ್ಯ ಪೂಜ್ಯ ಮಹಾಪೌರರ ಏನು ನಿಧಿ ಏನಿದೆ ಸೊ ಅದರಿಂದ ನಾವು 25 ಲಕ್ಷನ ನಾವು ಇವರಿಗೆ ಇವತ್ತು ಪರಿಹಾರ ಹೋಗಿ ಕೊಡ್ತಾ ಇದ್ದೀವಿ. ಸೊ ಆಮೇಲೆ BBMPಯಿಂದ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂತೆ 25 ಲಕ್ಷ ಸರ್ಕಾರದಿಂದನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೊಂದು ಸರ್ಕಾರದ ನೌಕರಿನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ನಮ್ಮದು ನಮ್ಮಿಂದನೂ ಸರ್ಕಾರಕ್ಕೂ ಈಗಾಗಲೇ ಒಂದು ಪತ್ರವನ್ನು ಬರೆದಿದ್ವಿ ಈ ಥರ ಅವ್ರಿಗೆ 25 ಲಕ್ಷ ಸರ್ಕಾರದ ವತಿಯಿಂದ ಸಪ್ರೇಟಾಗಿ ಆಮೇಲೆ ಒಂದು ಸರ್ಕಾರಕ್ಕೆ ನೌಕರಿನೂ ಕೊಡಲಿಕ್ಕೆ ಒಂದು ನಮ್ಮಿಂದ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ. ಈಗ ಪ್ರಸ್ತುತ ನಮ್ಮ BBMP ವತಿಯಿಂದ ಒಂದು 25 ಲಕ್ಷವನ್ನು ನಾವು ಕೊಡ್ತೇವೆ. ಮಕ್ಕಳ ಶಿಕ್ಷಣ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮೊದಲಿನಿಂದಲೂ ಸಾಲು ಸಾಲು ಯೋಜನೆಯನ್ನ ಜಾರಿಗೆ ತರುತ್ತಲೇ ಇದೆ. ಈ ಒಂದು ಹಳ್ಳಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಕಟ್ಟಡಗಳಿಲ್ಲ, ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಶಾವಂತಗೇರ ಗ್ರಾಮದಲ್ಲಿ 1ರಿಂದ 8ನೇ ತರಗತಿಯವರೆಗೆ 180ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗ್ರಾಮದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದರೆ ಈ ವಿದ್ಯಾರ್ಥಿಗಳ ಪಾಡು ಹೇಳತೀರದು. ಕಲಿಯಲು ಕೋಣೆಗಳ ವ್ಯವಸ್ಥೆ ಸರಿಯಾಗಿ ಇಲ್ಲ, ಕಟ್ಟಡಗಳು ಸರಿಯಾಗಿ ನಿರ್ಮಾಣಗೊಂಡಿಲ್ಲ, ಕುಳಿತುಕೊಳ್ಳಲು ಅವಕಾಶವಿಲ್ಲ. ಶಾಲೆಯ ಆವರಣದಲ್ಲಿ ಯಾವಾಗಲೂ ಕೆಸರಿನಿಂದ ಕೂಡಿರುತ್ತದೆ. ಅದರಲ್ಲೂ ಮಕ್ಕಳು ಆಟ ಆಡಲು ಸುಸರ್ಜಿತವಾದ ವ್ಯವಸ್ಥೆ ಇಲ್ಲ, ಮಕ್ಕಳಿಗೆ ಕಲಿಯುವಂತಹ ಕಲಿಕೆ ಉತ್ತಮ ವಾತಾವರಣಗಳಿಂದ ಕೂಡಿಲ್ಲ, ಮಕ್ಕಳಿಗೆ ಉತ್ತಮ ಜ್ಞಾನ ಪಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂದು ಗಂಟೆಗಟ್ಟಲೆ ಭಾಷಣಕ್ಕೆ ಮಾತ್ರ ಸೀಮಿತವಾಗಿದೆ. ಮಕ್ಕಳನ್ನ ಕೈಬಿಟ್ಟು ಬಿಟ್ಟಿದ್ದಾರೆ. ಉತ್ತಮ ಶಿಕ್ಷಣ ಕಲ್ಪಿಸಿಕೊಳ್ಳಲು ಮುಂದಾಗಬೇಕಿದೆ. ತಾಲೂಕು ಆಡಳಿತ ಮುಂದೇನು ಕ್ರಮ ತೆಗೆದುಕೊಳ್ಳುತ್ತದೆ ಎಂಬುದನ್ನ ಕಾದು ನೋಡಬೇಕಿದೆ. ಬಿ ನಾಗರಾಜ, ಕನ್ನಡ TV, ರಾಯಚೂರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮಾದರಿ ಶಾಲೆಯಲ್ಲಿ 74ನೇ ಸ್ವಾತಂತ್ರ್ಯೋತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರು. ತಾಲೂಕಿನ ದಂಡಾಧಿಕಾರಿಗಳಾದ SB ಗೆಜ್ಜೆ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಾ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾಪುರುಷರ ತ್ಯಾಗ ಬಲಿದಾನದ ಬಗ್ಗೆ ಕೊಂಡಾಡಿದರು. ದೇಶದ ಅಖಂಡತೆ ಮತ್ತು ಏಕತೆಗಾಗಿ ಹೋರಾಟ ಮಾಡಿ ಮಣಿದವರನ್ನ ಸ್ಮರಿಸಿದರು. ಇವತ್ತು ಇಡೀ ವಿಶ್ವವೇ ಕೊರೋನಾ ಮಹಾಮಾರಿಯಿಂದ ಅನೇಕ ಸಮಸ್ಯೆಗಳನ್ನ ಎದುರಿಸುತ್ತಿದ್ದು ಈ ಪರಿಸ್ಥಿತಿಯಲ್ಲಿ ಜಗತ್ತಿನ ಅನೇಕ
ಪಾಠಗಳನ್ನ ಕಲಿಸಿ ಹೊಸದಾದ ಸಾಮಾನ್ಯ ರೀತಿಯ ಬದುಕನ್ನ ನಿರ್ಮಾಣ ಮಾಡಿಕೊಂಡು ನಿಭಾಯಿಸುವುದು ಅತ್ಯಂತ ಅವಶ್ಯಕವಾಗಿದೆ ಹಾಗೂ ಈ ಸಂದರ್ಭದಲ್ಲಿ ದೇಶದ ಜವಾಬ್ದಾರಿ ನಾಗರಿಕರಿಂದ ಅವುಗಳು ಒಬ್ಬ ಗೃಹಿಣಿಯಿಂದ ವಿಜ್ಞಾನಿಯವರೆಗೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜವಾಬ್ದಾರಿಯನ್ನ ನಿಭಾಯಿಸಬೇಕಿದೆ ನಮ್ಮ ರಾಷ್ಟ್ರ ಇನ್ನು ಅನೇಕ ಕ್ಷೇತ್ರಗಳಲ್ಲಿ ಸ್ವಾವಲಂಬಿಯಾಗಿ ಸಾಧಿಸಬೇಕಿದೆ ಈ ನಿಟ್ಟಿನಲ್ಲಿ ಆತ್ಮ ನಿರ್ಭನ್ ಭಾರತ್ ಅಡಿಪಾಯದ ಮೇಲೆ ನಾವುಗಳು ಕಾರ್ಯ ಪ್ರವೃತ್ತಿಯಾಗಬೇಕಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಸುಜಾತಾ ಪಾಟೀಲ್ ಜಿಲ್ಲಾ ಅಧ್ಯಕ್ಷರಾದ ಜಯಶ್ರೀ ಹಿರೇತೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಲಿಂಗಪ್ಪ ಪಕಾಂಡಿ ಇನ್ನೂ ಹಲವರು ಉಪಸ್ಥಿತರಿದ್ದರು ರಜನಿಕಾಂತ್ ಯಾದೇವಾಡಿ ಕನ್ನಡ ಟಿವಿ ಬೆಳಗಾವಿ ಇವತ್ತಿನ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಪರಮಾನಂದವಾಡಿ ಮಹಾಲಕ್ಷ್ಮಿ ಬ್ಯಾಂಕ್ ಕೋಆಪ್ ಕ್ರೆಡಿಟ್ ಅವರು COVID-19 ಹೋರಾಡಿದ್ದಕ್ಕಾಗಿ ಎಲ್ಲ ಆಶಾ ಕಾರ್ಯಕರ್ತರಿಗೆ 2,500 ರೂಪಾಯಿ ಚೆಕ್ವನ್ನು ಸಹಾಯಧನವನ್ನು ಎಲ್ಲರಿಗೂ 74ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯವನ್ನು ಕೋರುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು 74ನೇ ಸ್ವಾತಂತ್ರ್ಯ ಅತಿ ವಿಜೃಂಭಣೆಯಿಂದ ಆಚರಿಸಬೇಕಂತ ಅಂದುಕೊಂಡಿದ್ದೀವಿ ಆದರೆ ಮಹಾಮಾರಿ ಕೊರೋನಾ ವೈರಸ್ದಿಂದ ಈ ಸಲ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಸ್ಯಾನಿಟೈಸರ್ ಯೂಸ್ ಮಾಡಿ ಅತಿ ವಿಜೃಂಭಣೆ ಆಚರಿಸಲು ಆಗ್ತಾ ಇಲ್ಲ ಆದರೆ ಮಹಾಲಕ್ಷ್ಮಿ ಕೋಆಪ್ ಕ್ರೆಡಿಟ್ ಸೊಸೈಟಿ ವತಿಯಿಂದ ನಾವು ಸಿಂಪಲ್ಲಾಗಿ ಈ ಸಲನ 74ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದೆವು ಅದೇ ರೀತಿ ನಮ್ಮ ಪರಮಾನಂದಡಿ ಗ್ರಾಮದ ಕೊರೋನಾ ವಾರಿಯರ್ಸ್ ಎಂದು ಗುರುತಿಸಿಕೊಂಡ ಆಶಾ ಕಾರ್ಯಕರ್ತರಿಗೆ ಮಹಾಲಕ್ಷ್ಮಿ ಕೋಆಪ್ ಕ್ರೆಡಿಟ್ ಸೊಸೈಟಿ ವತಿಯಿಂದ 2,500 ರೂಪಾಯಿಯನ್ನು ಧನಸಹಾಯವಾಗಿ ನೀಡಿದ್ದೇವೆ ಅವರಿಗೂ ಧನ್ಯವಾದಗಳು ತಮ್ಮ ಹೆಸರು ಸಿದ್ದಾರೂಢ ಕೌಲ್ಗುಡ್ಡ ನೆರೆ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ದೊರಕಿಸುವ ಜೊತೆಗೆ ಗ್ರಾಮಗಳನ್ನ ಸ್ಥಳಾಂತರಕ್ಕೆ ಒತ್ತಾಯಿಸಿ ಶುಕ್ರವಾರ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಉಪವಿಭಾಗದ ಅಧಿಕಾರಿ ಕರಲಿಂಗನವರು ಮನವಿ ಸಲ್ಲಿಸಿದರು ಕಳೆದ ವರ್ಷ ಪ್ರವಾಹ ಬಂದಾಗ ನೆರೆ ಸಂತ್ರಸ್ತರಿಗೆ ಸರ್ಕಾರ ಕೇವಲ 10,000 ರೂಪಾಯಿಗಳನ್ನ ಪರಿಹಾರ ಧನವಾಗಿ ನೀಡಿ ಕೈ ತೊಳೆದುಕೊಂಡಿದೆ ಅದು ಸಹ ಕೆಲವರಿಗೆ ಮುಟ್ಟಿಲ್ಲ ಹೀಗಾಗಿ ಪ್ರವಾಹ ಸಂತ್ರಸ್ತರಿಗ ಕುಟುಂಬಗಳಿಗೆ ಕೂಡಲೇ ಹಣ ಸಹಾಯವನ್ನ ಮಾಡಬೇಕಿದೆ ಪ್ರವಾಹ ಸಂತ್ರಸ್ತರು ಮನೆ ನಿರ್ಮಾಣಕ್ಕೆ ವಿಳಂಬ ಮಾಡಬಾರದು ಪ್ರವಾಹ ಸಂತ್ರಸ್ತರಿಗೆ ಹಂಚಿಕೆ ಮಾಡಿರುವ ನಿವೇಶನೆಯಲ್ಲಿ ಸರ್ಕಾರವೇ ಮನೆಗಳನ್ನ ನಿರ್ಮಿಸಿ ಹಕ್ಕುಪತ್ರವನ್ನ ವಿತರಿಸಬೇಕು ಎಂದು ಆಗ್ರಹಿಸಿದರು ಪ್ರವಾಹದಿಂದ ಹಾನಿಯೊಳಗಾದ ಸಂಪೂರ್ಣ ಸ್ಥಳಾಂತರಕ್ಕೆ ಆಗ್ರಹಿಸುತ್ತಿವೆ ಅವರಿಗೆ ಭೂಮಿ ಗುರುತಿಸಿ ಗ್ರಾಮವನ್ನ ಆದಷ್ಟು ಬೇಗ ಸ್ಥಳಾಂತರ ಮಾಡಬೇಕು ಸರ್ಕಾರಿ ಭರವಸೆ ನೀಡುವಂತೆ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವ ಸಂತ್ರಸ್ತರ ಕುಟುಂಬಗಳಿಗೆ ತಿಂಗಳಿಗೆ 5,000 ರೂಪಾಯಿಗಳಂತೆ ಧನಸಹಾಯವನ್ನ ಮಾಡಬೇಕು ಎಂದು ಘೋಷಿಸಿದರು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಎಸ್ಎಸ್ ಸಂಪಗಾಮಿಂದಿ ಅವರು ಮನವಿ ಸಲ್ಲಿಸಿದರು ರೈತರ ಸಂಘದ ವಕ್ತಾರ ತ್ಯಾಗರಾಜ್ ಕದಮ ಇನ್ನೂ ಹಲವರು ಉಪಸ್ಥಿತರಿದ್ದರು ರಜನಿಕಾಂತ್ ಯಾದೇವಾಡಿ ಕನ್ನಡ ಟಿವಿ ಬೆಳಗಾವಿ ಪ್ರವಾಹ ಸಂತ್ರಸ್ತರು ಕಡೆಗೆ ನುಸ್ತಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಧಿಕ್ಕಾರ ತಾಲೂಕು ಮತ್ತು ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸರ್ಕಾರಕ್ಕೆ ಹೇಳಿ ಧಿಕ್ಕಾರ 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 ಪ್ರವಾಹದಲ್ಲಿ ಬಂದಿರುವ ರೈತರ ಬೆಳೆ ಹಾನಿಗೆ ಪರಿಹಾರ ಕೊಡಲು ಸರ್ಕಾರಕ್ಕೆ ಹೇಳಿ ಧಿಕ್ಕಾರ 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 ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸರ್ಕಾರಂತೆ ಸರ್ಕಾರ ರೂಪಾಂತರಂತೆ ಸರ್ಕಾರ ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಪ್ರವಾಸ ಸಂತ್ರಸ್ತರು ಕಡೆಗೆ ನುಸ್ತಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಧಿಕ್ಕಾರ ತಾಲೂಕು ಮತ್ತು ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ ಧಿಕ್ಕಾರ
ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಗೆ ದೇಶದಾದ್ಯಂತ ಕೊರೋನಾ ವೈರಸ್ ವ್ಯಾಪಕವಾಗಿ ಹರಡುತ್ತಿರುವುದರಿಂದ ಭಾರತ ಸರ್ಕಾರದ ಆದೇಶದಂತೆ ನಮ್ಮ ದೇಶದಲ್ಲಿ ನಡೆಯುವ ಎಲ್ಲಾ ಹಬ್ಬ ಹರಿದಿನಗಳನ್ನ ರದ್ದು ಮಾಡಲಾಗಿದ್ದು ಮತ್ತು ಕೆಲ ನಿಯಮಗಳನ್ನ ಸರ್ಕಾರವು ಆದೇಶದಂತೆ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಇಂತಿಷ್ಟೇ ಜನ ಸೇರಬೇಕು, ಮುಖಕ್ಕೆ ಮಾಸ್ಕ್ ಅನ್ನ ಧರಿಸಬೇಕು, ಸ್ಯಾನಿಟೈಸರ್ ಅನ್ನ ಬಳಸಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಕಾರ್ಯಕ್ರಮವನ್ನ ನೆರವೇರಿಸಬೇಕು ಎಂದು ಸರ್ಕಾರ ನಿಯಮ ಮಾಡಿದೆ. ಅದರಂತೆ ರಾಯಬಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ಕೋಆಪರೇಷನ್ ಕ್ರೆಡಿಟ್ ಅಸೋಸಿಯೇಷನ್ ಪರವಾಗಿ ಹಾಗೂ ಶ್ರೀ ಮಹಾಲಕ್ಷ್ಮಿ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಪರಮಾನಂದವಾಡಿ ಅವರಿಗೆ 74ನೆಯ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಶ್ರೀ ಮಹಾಲಕ್ಷ್ಮಿ ಕೋಆಪ್ ಕ್ರೆಡಿಟ್ ಸೊಸೈಟಿ ಕಚೇರಿ ಎದುರುಗಡೆ ಧ್ವಜಾರೋಹಣ ನೆರವೇರಿಸಿದರು. ಸೊಸೈಟಿಯಲ್ಲಿ ಅಧ್ಯಕ್ಷರಾದ ಶರದ ಬಸಪ್ಪ ಕೌಲಗುಡ್ಡ ಅವರು ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೊರೋನಾ ವೈರಸ್ ವಿರುದ್ಧ ಹಗಲಿರುಳು ತಮ್ಮ ಪ್ರಾಣದ ಹಂಗು ತೊರೆದು ನಮ್ಮ ಜೀವನವನ್ನ ರಕ್ಷಣೆ ಮಾಡುತ್ತಿದ್ದು ಹೋರಾಟ ಮಾಡುತ್ತಿರುವ ಕೊರೋನಾ ವಾರಿಯರ್ಸ್ಗೆ ಆಶಾ ಕಾರ್ಯಕರ್ತರಿಗೆ ಶ್ರೀ ಲಕ್ಷ್ಮೀ ಕೋ ಆಫ್ ಕ್ರೆಡಿಟ್ ಅಸೋಸಿಯೇಷನ್ ಪರಮಾನಂದವಾಡಿ ಇವರ ಸದಸ್ಯ ಮತ್ತು ಸಿಬ್ಬಂದಿ ವರ್ಗದಿಂದ ಗ್ರಾಮದ ಪ್ರತಿ ಕಾರ್ಯಕರ್ತೆಯರಿಗೆ 2,500 ರೂಪಾಯಿ ಚೆಕ್ ಅನ್ನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸೊಸೈಟಿ ವ್ಯವಸ್ಥಾಪಕರಾದ ಅಶೋಕ್ ಅತ್ತಾಲಟ್ಟಿ, ಬಸಪ್ಪ ಕೋಣೆ ಇನ್ನಿತರರು ಭಾಗಿಯಾಗಿದ್ದರು. ರಜನಿಕಾಂತ್ ಯಾದೇವಾಡಿ, ಕನ್ನಡ ಟಿವಿ, ಬೆಳಗಾವಿ. 1957ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗಬೇಕಾಗಿತ್ತು. ಆದ್ರೆ ಈ ನಮ್ಮ ಭಾರತ ದೇಶದಲ್ಲಿರುವಂತಹ ಸಮಸ್ಯೆಗಳ ವ್ಯವಸ್ಥೆಯಿಂದ ನಮಗೆ 1857ರಲ್ಲಿ ಸ್ವಾತಂತ್ರ್ಯ ಸಿಗಲಿಲ್ಲ. ಹೀಗಾಗಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ವನ್ನು ಹೊಂದಿಕೊಂಡು ಅವರು ಈ ಸಿಪಾಯಿ ದಂಗೆ, ಕ್ವಿಟ್ ಇಂಡಿಯಾ ಮೂಮೆಂಟ್ ಮತ್ತು ಭಾರತದಿಂದ ಹೊರಗೋಡಿ ಅಂತ ಒಂದು ಸ್ಲೋಗನನ್ನು ಕೊಟ್ಟು ಮಹಾತ್ಮ ಗಾಂಧೀಜಿಯವರು ಏನು ಮಾಡಿದ್ರಂದ್ರೆ ಯುವಕರಿಗೆ ಒಂದು ಹುಮ್ಮಸ್ಸನ್ನು ತುಂಬಿದರು. ಹೀಗಾಗಿ ಆಂಗ್ಲರು ಬಿಟ್ಟು ಹೋಗಲಿಕ್ಕೆ ನಮ್ಮಲ್ಲಿ ಬಹಳ ನಾಯಕರು ಶ್ರಮಿಸಿದಂಥ ನಾಲ್ಕನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ಮೈಸೂರಿನಲ್ಲಿ ಕೊರೋನಾ ವಾರಿಯರ್ಸ್ಗೆ ಪೊಲೀಸ್ ವಾರ್ತಾ ಪತ್ರಿಕೆಯ ಸನ್ಮಾನ ಮಾಡುವ ಮೂಲಕ ಆತ್ಮಸ್ಥೈರ್ಯವನ್ನ ತುಂಬಿದರು. ಸಾಮಾನ್ಯ ಜನರ ಜೀವನಾಡಿ ಎಂದರೆ ಅದು ನಮ್ಮ ಹೆಮ್ಮೆಯ ಆರಕ್ಷಕರು. ನೊಂದಿರುವ ಪಾಲಿಕೆಗೆ ಸದಾ ರಕ್ಷಣೆ ನೀಡಿ ಕಣ್ಣಿಗೆ ಕಾಣುವ ದೇವರು ಎಂದರೆ ಆರಕ್ಷಕರು. ಇಂತಹ ಪೊಲೀಸರಿಗೆ ಕೃತಜ್ಞತೆ ಹಾಗೂ ಗೌರವ ಸಲ್ಲಿಸುವುದರ ಮೂಲಕ ಈ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾದ ಮೈಸೂರು ಡಿಸಿಪಿ ಪ್ರಶಾಂತ್ ಗೌಡ ಅವರು ವಿಜಯನಗರ ಹಾಗೂ ಹೆಬ್ಬಾಳ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಸನ್ಮಾನ ಮಾಡುವುದರ ಮೂಲಕ ಪೊಲೀಸ್ ಪೇದೆಗಳಿಗೆ ಬೆನ್ನೆಲುಬುವಾಗಿ ಸದಾ ನಾನು ಇದ್ದೇನೆ ಎಂಬ ಧೈರ್ಯವನ್ನು ತುಂಬಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಿಸಿಪಿ ಪ್ರಕಾಶ್ ಗೌಡರ್ ಇವರು ಇಡೀ ಪ್ರಪಂಚವನ್ನೇ ಕೊರೋನಾ ಎಂಬ ಮಹಾಮಾರಿ ಹತ್ತಿಕ್ಕಿ ಕೊಲ್ಲುತ್ತಿದೆ, ಪೊಲೀಸರನ್ನು ಬೆಂಬಿಡದೆ ಕಾಡುತ್ತಿದೆ. ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಸಾಮಾನ್ಯ ಜನರಿಗೆ ರಕ್ಷಣೆ ಕೊಡುವುದಕ್ಕಾಗಿ ಹಗಲು ಇರುಳು ದುಡಿಯುತ್ತಿದ್ದಾರೆ. ಈ ವಿಷಯ ನನಗೆ ಹೆಮ್ಮೆ ತಂದಿದೆ. ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನದಲ್ಲಿ ಪೊಲೀಸ್ ಎಂಬುವುದು ಒಂದು ವಾಕ್ಯವಲ್ಲ, ಇದು ದೇಶದ ಕಾನೂನು ರಕ್ಷಣೆ ಮಾಡುವ ಆರಕ್ಷಕರು ಅಂದರೆ ಪೊಲೀಸ್ ನಾವುಗಳು ನಮ್ಮ ಕರ್ತವ್ಯವನ್ನ ಸರಿಯಾಗಿ ಪಾಲಿಸಬೇಕು. ಈ ಸಮಾಜದಲ್ಲಿ ನಡೆಯುವ ಆಗುಹೋಗುಗಳನ್ನ ಸರಿಪಡಿಸುವಲ್ಲಿ ಯಶಸ್ವಿಯಾಗುತ್ತೇವೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಹಾಗೂ ಪೊಲೀಸ್ ವಾರ್ತೆ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ಸುಭಾಷ್ ಆರ್ ಶೆಟ್ಟಿ ಅವರು, ಪೊಲೀಸ್ ವಾರ್ತೆ ಪತ್ರಿಕೆಯ ಉಪ ಸಂಪಾದಕರು ಸಿ ಎಸ್ ಚಂದ್ರಶೇಖರ್ ಅವರು ಹಾಗೂ ಮೈಸೂರು ನಗರ ವರದಿಗಾರರಾದ ಸವಿತಾ ಎಸ್ ಅವರು ಮತ್ತು ಪೊಲೀಸ್ ವಾರ್ತಾ ಪತ್ರಿಕೆಯ ಎಲ್ಲಾ ಪದಾಧಿಕಾರಿಗಳು ಜೊತೆಗೆ ಹೆಬ್ಬಾಳ ಪೊಲೀಸ್ ಠಾಣೆ ಹಾಗೂ ವಿಜಯನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪ್ರತಾಪ್, ಎಬಿ ಕನ್ನಡ ಟಿವಿ, ಮಲ್ವಳ್ಳಿ.
ಇದಿಷ್ಟು ಈ ಕ್ಷಣದ ಕನ್ನಡ ಟಿವಿಯ ಅಗ್ರವಾರ್ತೆಗಳು. ಹೀಗೆ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಕನ್ನಡ ಟಿವಿ. ಕನ್ನಡ ಟಿವಿ, ಇದು ಕರುನಾಡ ಕನ್ನಡಿ. ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಕನ್ನಡ ಟಿವಿ ಡಿಜಿಟಲ್ ಚಾನೆಲ್ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲವು ನಿಮ್ಮ ಅಂಗೈಯಲ್ಲೇ ಲಭ್ಯ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮೂಲಕ ಕನ್ನಡ ಟಿವಿ ಮೂನ್ಲೈಟ್ ಮೀಡಿಯಾ ಎನ್ನುವ ಹೆಸರಿನಲ್ಲಿ ಹುಡುಕಿದರೆ ಉಚಿತವಾಗಿ ಕನ್ನಡ ಟಿವಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಕನ್ನಡ ಟಿವಿ, ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ. ಸದಾ ಜೊತೆಗಿರಿ.